ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಗುರುದೇವ ಅಂತರ್ಜಾಲ ತರಗತಿಗೆ ಸ್ವಾಗತ. ಪಂಚತಂತ್ರ ಎನ್ನುವ ಒಂದು ಪಾಠದ ವಿಚಾರವಾಗಿ ಹಿಂದಿನ ತರಗತಿಯಲ್ಲಿ ಕೃತಿಕಾರರ ಪರಿಚಯ ಹಾಗೂ ಮಾದರಿ ಓದು ಪಾಠವನ್ನ ಯಾವ ರೀತಿಯಾಗಿ ನಾವು ಓದಬೇಕು ಅಂತ ಒಂದು ನೀವೆಲ್ಲ ಗಮನಿಸಿದ್ರಿ. ಇವತ್ತಿನ ದಿನ ಆ ಪಾಠದ ಒಂದು ವಿವರಣೆಯನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಿನ್ನೆ ದಿನ ನಾನು ವಿಷ್ಣು ಶರ್ಮನ ಬಗ್ಗೆ ಒಂದ್ ಸ್ವಲ್ಪ ನಿಮಗೆ ಮಾಹಿತಿ ಕೊಟ್ಟೆ. ವಿಷ್ಣು ಶರ್ಮ ಆ ಪ್ರಾಣಿ ಪ್ರಪಂಚದ ನಂಟನ್ನ, ಪ್ರಾಣಿ ಪ್ರಪಂಚವನ್ನ ಅಂದ್ರೆ ಪ್ರಾಣಿಗಳನ್ನ ಬಳಸಿಕೊಂಡು ಮಾನವನ ಒಂದು ಜೀವನಕ್ಕೆ ಸಂಬಂಧಿತ ಕಥೆಗಳನ್ನ ಹೇಳಿರ್ತಕ್ಕಂತ ಒಂದು ಇತಿಹಾಸವನ್ನ ನಿಮಗೆಲ್ಲ ಹೇಳಿ ಹೌದಾ. ಆ ರೀತಿ ಒಂದು ಬರೆದಿರ್ತಕ್ಕಂತ ಕೆಲವು ಕಥೆಗಳಲ್ಲಿ ಒಂದು ಕಥೆಯಾದ ಅಂದ್ರೆ ಪ್ರಸ್ತುತ ಪಂಚತಂತ್ರ ಪಾಠವನ್ನು ಅಂದ್ರೆ ಈ ಪಾಠವನ್ನು ಸಾರ್ವಕಾಲಿಕ ಪುಸ್ತಕಗಳು ಎನ್ನುವ ಒಂದು ಗದ್ಯದಿಂದ ತೆಗೆದುಕೊಳ್ಳಲಾಗಿದೆ. ಇದರ ಮೂಲ ಕರ್ತೃ ಮನೋಜ್ ದಾಸ್ ಅಂತ ಹೇಳಿ, ಇದು ಹಿಂದಿಯಿಂದ ಇರ್ತಕ್ಕಂತ ಒಂದು ನಾಟಕ ರೂಪದ ಒಂದು ಗದ್ಯ. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥವರು ಎಂ ಗೋಪಾಲಕೃಷ್ಣ ಅಡಿಗ. ಯಾರು? ಎಂ ಗೋಪಾಲಕೃಷ್ಣ ಅಡಿಗರವರು. ಇವರು ಕನ್ನಡಕ್ಕೆ ಅನುವಾದ ಮಾಡಿ ನಿಮ್ಮ 6ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂತ ಎರಡು ಸುಂದರ ಒಂದು ನೀತಿಯುಳ್ಳ ಕಥೆಯನ್ನು ನಿಮಗೆ ನೀಡಿದ್ದಾರೆ. ಇದರ ಹಿನ್ನೆಲೆಯನ್ನು ನಿಮಗೆ ಸ್ವಲ್ಪ ಹೇಳ್ತೀನಿ ನೋಡಿ. ಪುರಾತನ ಕಾಲದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನ 3 ಮಕ್ಕಳು ಆ ವಿದ್ಯಾಭ್ಯಾಸವನ್ನ ಪಡೆದಿರಲಿಲ್ಲ, ಅಂದ್ರೆ ವಿದ್ಯಾಭ್ಯಾಸವನ್ನ ಪಡೆಯೋದಕ್ಕೆ ಅಲಸ್ಯ ಮಾಡ್ತಾ ಇದ್ರು. ಆ ರಾಜ ಅವರದೇ ಆಗಿರ್ತಕ್ಕಂಥ ಚಿಂತೆಯಲ್ಲಿ ಮಗ್ನಾಗಿದ್ದ, ಅಂದ್ರೆ ಚಿಂತಾಕ್ರಾಂತವಾಗಿದ್ದ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಒಬ್ಬ ಗುರುವಾಗಿರ್ತಕ್ಕಂಥ ವಿಷ್ಣು ಶರ್ಮ ಬಂದ್ಬಿಟ್ಟು ಅವರ ಒಂದು ವಿದ್ಯಾಭ್ಯಾಸದ ಒಂದು ಪರಿಯನ್ನು ನೋಡ್ಕೊತಾರೆ. ನಂತರ ನಡೆದಿರ್ತಕ್ಕಂಥ ಕಥೆಯನ್ನ ನಿಮಗೆ ಆ ಪಾಠದ ಸಾಲುಗಳನ್ನು ಓದುತ್ತಾ ವಿವರವನ್ನ ಮಾಡ್ತೇನೆ. ನಾನು ಆ ವಿವರಣೆಯನ್ನು ಕೊಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪಠ್ಯ ಪುಸ್ತಕ ಹಾಗೂ ಗಂಚು ನಿಮ್ಮ ಕೈಯಲ್ಲಿರಬೇಕು. ಪ್ರತಿಯೊಂದು ಸಾಲುಗಳನ್ನ ನೀವು ಗಮನಿಸ್ತಾ ಹೋಗ್ಬೇಕು. ಅದರಲ್ಲಿ ಬರ್ತಕ್ಕಂಥ ಕಠಿಣ ಶಬ್ದಗಳ ಕೆಳಗಡೆ ಗೆರೆಯನ್ನು ಹಾಕಬೇಕು. ಹಾಗೇನೆ ನಾನು ಹೇಳುವ ಒಂದು ವಿವರಣೆಯನ್ನ ನೀವು ಕೇಳ್ಕೊತಾ ಹೋಗ್ಬೇಕು. ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವು ಗದ್ಯ ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಪದಗಳ ಅರ್ಥಗಳನ್ನು ನಾವು ನೋಡೋಣ. ನಿಮ್ಮ ಇಲ್ಲಿ ಕೆಲವು ಪದಗಳ ಅರ್ಥಗಳನ್ನ ನಿಮಗೆ ನೀಡಿದ್ದೇನೆ, ಒಂದೊಂದಾಗಿ ನೀವು ಆ ಪಠ್ಯ ಪುಸ್ತಕದಲ್ಲಿ ಗಮನಿಸ್ತಾ ಹೋಗ್ಬೇಕು. ನೋಡಿ, ಅಪೂರ್ವ, ಅಪರೂಪದ, ಶ್ರೇಷ್ಠವಾದ, ಊಳಿ, ಗಟ್ಟಿಯಾಗಿ ಕೂಗು, ಕಂಗಾಲು, ದುರ್ಬಲವಾಗು, ಕೊಂಚ, ಸ್ವಲ್ಪ, ಚಾವಣಿ, ಮಾಳಿಗೆ, ನಿರ್ಜನ, ಜನವಸತಿ ಇಲ್ಲದ, ಪಲಾಯನ, ಓಟ, ಪರಾರಿ, ಮುಸ್ಸಂಜೆ, ಸೂರ್ಯ ಮುಳುಗುವ ಸಮಯ, ವ್ಯರ್ಥ, ನಿರುಪಯುಕ್ತ, ಉದಾತ್ತ, ಶ್ರೇಷ್ಠ, ಏಕಾಂತ, ಪ್ರಶಾಂತ ಸ್ಥಳ, ಕಾಲಿಗೆ ಬುದ್ಧಿ ಹೇಳು, ಓಡಿ ಹೋಗು, ಗುಹೆ, ಗವಿ, ನಿಶ್ಚಯಿಸು, ನಿರ್ಧರಿಸು, ಪಟ್ಟ, ಅಧಿಕಾರ, ಮಂದಿ, ಜನ, ಲಕ್ಷ, ಗಮನ, ಸಂದೇಹ, ಸಂಶಯ. ಈ ರೀತಿಯಾಗಿರ್ತಕ್ಕಂಥ ಪದಗಳ ಅರ್ಥಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಅವುಗಳನ್ನ ಆ ಪಾಠದಲ್ಲಿ ಹುಡುಕಿ ಅವುಗಳಿಗೆ ಎರೆಯನ್ನ ಹಾಕಿ ಆ ಪದಗಳ ಅರ್ಥವನ್ನ ನೀವು ತಿಳ್ಕೋಬೇಕು. ಹಾಗೇನೆ ಕಠಿಣ ಶಬ್ದಗಳನ್ನು ಕೂಡ ನೀವು ತಿಳ್ಕೋಬೇಕು, ಅದಕ್ಕೆ ಕೆಳಗಡೆ ಎರೆಗಳನ್ನು ಹಾಕಬೇಕು. ಹಾಗಾದ್ರೆ ಆ ಪಾಠದ ಸಾರಾಂಶವನ್ನ ನಾವು ತಿಳ್ಕೊಂಡೋಣ ಬನ್ನಿ. ಈ ಒಂದು ನೀತಿಯುಕ್ತ ಅಂದ್ರೆ ನೀತಿಯುಳ್ಳ ಪಂಚತಂತ್ರ ಗದ್ಯ ಪಾಠದಲ್ಲಿ ಮನುಷ್ಯನ ಜೀವನಕ್ಕೆ ಉಪಯುಕ್ತ ಮಾಹಿತಿಯನ್ನ ನೀಡಿದ್ದಾರೆ. ಆ ಉಪಯುಕ್ತ ಮಾಹಿತಿಯನ್ನ ನೀವು ಗಮನಿಸ್ತಾ ಹೋಗಿ ಯಾವ ರೀತಿಯ ಒಂದು ನೀತಿ ಇದೆ, ಅದರಲ್ಲಿ ಯಾವ ಒಂದು ಕಥೆಗಳನ್ನ ಹೇಳಿದ್ದಾರೆ, ನಿಮಗೆ ಕೊಡಮಾಡಲ್ಪಟ್ಟಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀವಿ. ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಗೆ 3 ಮಂದಿ ಗಂಡು ಮಕ್ಕಳಿದ್ದರು. ರಾಜಕುಮಾರರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಕೊಂಚವೂ ಲಕ್ಷ ಕೊಡದೆ ಸೋಮಾರಿಗಳಾಗಿ ಕಾಲ ಕಳೆಯುತ್ತಿದ್ದರು. ಇದರಿಂದ ರಾಜನಿಗೆ ತುಂಬಾ ದುಃಖವಾಯಿತು. ಅವರು ಅದೇ ರೀತಿ ಸಮಯವನ್ನು ವ್ಯರ್ಥ ಮಾಡಿದರೆ ಪಟ್ಟಕ್ಕೆ ಬರಲು ಅವರಲ್ಲಿ ಒಬ್ಬನೂ ಅರ್ಹನಾಗುವುದಿಲ್ಲ ಎಂದು ರಾಜನಿಗೆ ಗೊತ್ತು. ಇಲ್ಲಿ ಗಮನಿಸಿದ ವಿದ್ಯಾರ್ಥಿಗಳೇ, ಪುರಾತನ ಕಾಲದಲ್ಲಿ ಒಬ್ಬ ರಾಜನಿಂದ ರಾಜನಿಗೆ ಎಷ್ಟು ಮಂದಿ ಮಕ್ಕಳಿದ್ರು? 3 ಮಂದಿ ಮಕ್ಕಳಿದ್ದರು. ಅವರು ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪವೂ ಗಮನ ಕೊಡ್ತಾ ಇರಲಿಲ್ಲ. ರಾಜನಿಗೆ ಬಹಳಷ್ಟು ಚಿಂತೆ ಆಯಿತು. ಯಾಕೆ? ಆ ಒಂದು ರಾಜಮನೆತನಕ್ಕೆ ಮುಂದೆ ಉತ್ತರಾಧಿಕಾರಿಯಾಗಿ ಯಾರನ್ನ ಮಾಡಬೇಕು ಅಂತಕ್ಕಂಥ ಒಂದು ಸಂಶಯದಲ್ಲಿ, ಒಂದು ಅನುಮಾನದಲ್ಲಿ
ದುಃಖ ಭರಿತನಾಗಿ ಕುಳಿತಾನೆ. ಈ ಮೂವರು ಮಕ್ಕಳು ಕೊಂಚವೂ ಲಕ್ಷ್ಯವನ್ನು ಕೊಡದೆ ಸೋಮಾರಿಗಳಾಗಿ ಸುಮ್ಮುತ್ತಿದ್ದರು. ಇವರಿಗೆ ಅದೇ ಒಂದು ಚಿಂತೆ ಆಯಿತು. ಯಾವ ಚಿಂತೆ? ಆ ಮೂರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು. ಮುಂದೆ ಏನಾಗುತ್ತೆ ನೋಡಿ, ಅನೇಕ ಅಧ್ಯಾಪಕರನ್ನು ರಾಜ ನೇಮಿಸಿಕೊಂಡ, ಆದರೆ ಎಲ್ಲವೂ ವ್ಯರ್ಥ. ಅಧ್ಯಾಪಕನೊಬ್ಬ ಕಣ್ಣಿಗೆ ಬಿದ್ದರೆ ಸಾಕು, ರಾಜಕುಮಾರರು ಭಯದಿಂದ ತತ್ತರಿಸಿ ಕಾಲಿಗೆ ಬುದ್ಧಿ ಹೇಳುತ್ತಿದ್ದರು. ಕಾಲಿಗೆ ಬುದ್ಧಿ ಹೇಳುವಂತಂದ್ರೆ ಹೆದರಿ ಓಡಿ ಹೋಗುದು, ಈ ರೀತಿ ಮಾಡ್ತಾ ಇದ್ದರು. ಹೀಗೆ ಮುಂದಿನ ಸಂದರ್ಭ ನೋಡಿ, ಕಾಲ ಕಳೆಯುತ್ತಾ ಬಂತು, ರಾಜನ ನಿರಾಶೆಯು ಹೆಚ್ಚುತ್ತಾ ಹೋಯಿತು. ದಿನಗಳಂತೆಲ್ಲ ರಾಜನಿಗೆ ಬಹಳ ನಿರಾಶೆ ಆಗ್ತಾ ಹೋಗಿತ್ತು. ಏನಪ್ಪ ಮಾಡೋದು ಸಂದರ್ಭ, ನನ್ನ ಮಕ್ಕಳು ಅಂದ್ರೆ ಮೂರು ಜನ ಮಕ್ಕಳು ಈ ರೀತಿಯಾಗಿ ಸೋಮಾರಿಗಳಾಗಿದ್ದಾರೆ, ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕಂತಂದು ಹೇಳಿ ಚಿಂತೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಯಾರು? ರಾಜ. ಕೊನೆಗೆ ರಾಜ ತನ್ನ ದೇಶದ ಎಲ್ಲಾ ವಿದ್ವಾಂಸರನ್ನು ಕರೆಸಿ ಒಂದು ಸಭೆ ಏರ್ಪಡಿಸಿ ಅವರಿಗೆ ತನ್ನ ಸಮಸ್ಯೆಯನ್ನು ವಿವರವಾಗಿ ಹೇಳಿದ. ನಿಮ್ಮಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಬಲ್ಲಿರ ಎಂದು ಪ್ರಶ್ನಿಸಿದ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ ಏನ್ ಮಾಡ್ದ, ಒಂದು ದಿನ ಅರಮನೆಗೆ ಎಲ್ಲಾ ವಿದ್ವಾಂಸರನ್ನ ಕರೆದು ಸಭೆ ಸೇರಿಸಿದ. ಸಭೆ ಸೇರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಹೇಳಿದ, ನೀವು ಯಾರಾದರೂ ನಿಮ್ಮಲ್ಲಿ ಯಾರಾದರೂ ಒಬ್ಬರು ನನಗೆ ಸಹಾಯ ಮಾಡಬಲ್ಲಿರ. ಯಾವುದಕ್ಕೆ ಸಹಾಯ ಪಡೆದ? ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದಕ್ಕೆ ಆ ವಿದ್ವಾಂಸರನ್ನ ಅಂಗಲಾಚಿದ. ಮುಂದಿನ ಸಂದರ್ಭ ಏನಾಯ್ತು ನೋಡಿ, ಬಹಳ ಹೊತ್ತಿನವರೆಗೆ ಯಾರು ಉತ್ತರ ಕೊಡಲಿಲ್ಲ. ಕೊನೆಗೆ ಅವರಲ್ಲೊಬ್ಬ ಎದ್ದು ನಿಂತು, ಮಹಾರಾಜರೇ, ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ನನ್ನ ಕೈಗೆ ಒಪ್ಪಿಸಿದರೆ ಕೈಲಾದದ್ದನ್ನು ಮಾಡುತ್ತೇನೆ ಎಂದ. ಸ್ವಲ್ಪ ಹೊತ್ತಿನವರೆಗೂ ಯಾವ ವಿದ್ವಾಂಸರು ಕೂಡ ಏನು ಮಾತಾಡದೇ ಕೂತಿದ್ರು. ಆ ರಾಜನ ಮಾತಿಗೆ ಯಾರು ಉತ್ತರವನ್ನು ಕೊಡಲಿಲ್ಲ. ನಂತರ ರಾಜನಿಗೆ ಮತ್ತೆ ಅನುಮಾನ ಆಯಿತು, ಮತ್ತೆ ಸಂಶಯ ಆಯಿತು, ಮತ್ತೆ ಚಿಂತಾಕ್ರಾಂತನಾಗಿ ಆ ಮಕ್ಕಳ ಒಂದು ವಿದ್ಯಾಭ್ಯಾಸದ ಒಂದು ಚಿಂತೆಯಲ್ಲಿ ಮತ್ತೆ ಮುಳುಗಿದ. ಸ್ವಲ್ಪ ಸಮಯ ಕಳೆದ ನಂತರ ಆ ಗುಂಪಿನಲ್ಲಿರ್ತಕ್ಕಂಥ ವಿದ್ವಾಂಸರಲ್ಲಿ ಒಬ್ಬ ಎದ್ದು ನಿಂತು ಏನ್ ಮಾಡಿದ, ರಾಜರೇ, ನಿಮಗೆ ನಾನು ಎಲ್ಲಾದಷ್ಟು ಸಹಾಯ ಮಾಡುತ್ತೇನೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಅವರಿಗೆ ವಿದ್ಯೆಯನ್ನು ಕಲಿಸ್ಕೊಡ್ತೇನೆ ಅಂತಂದು ಹೇಳಿದ. ಮುಂದೆ ನೋಡಿ, ಈ ವಿದ್ವಾಂಸನೇ ವಿಷ್ಣು ಶರ್ಮ. ತನ್ನ ಜ್ಞಾನದಿಂದ ಆತ ಇಡೀ ದೇಶದಲ್ಲಿ ಸುಪ್ರಸಿದ್ಧನಾಗಿದ್ದ. ಅಂತಹ ಮನುಷ್ಯ ತನ್ನ ಮಕ್ಕಳಿಗೆ ಪಾಠ ಹೇಳಲು ಮುಂದೆ ಬಂದನೆಂದು ರಾಜನಿಗೆ ತುಂಬಾ ಸಂತೋಷವಾಯಿತು. ನೋಡಿ ಮಕ್ಕಳೇ, ಇಲ್ಲಿ ರಾಜನಿಗೆ ರಾಜನ ಚಿಂತಾಕ್ರಾಂತನಾಗಿದ್ದಾಗ ರಾಜ್ಯಸಭೆಯಲ್ಲಿ ವಿದ್ವಾಂಸರನ್ನ ಕರೆದು ನನಗೆ ಯಾರಾದರೂ ಸಹಾಯ ಮಾಡ್ತೀರಾ ಅಂತಂದು ಹೇಳಿದಾಗ ಅಲ್ಲಿರ್ತಕ್ಕಂಥ ವಿದ್ವಾಂಸರಲ್ಲಿ ಒಬ್ಬ ನಾನು ಸಹಾಯ ಮಾಡುತ್ತೇನೆ ಅಂತಂದು ಹೇಳಿದಾಗ ಅವನಿಗೆ ರಾಜನಿಗೆ ಏನಾಯ್ತು, ಬಹಳ ಸಂತೋಷವಾಯಿತು. ಒಬ್ಬ ವಿದ್ವಾಂಸ ನನ್ನ ಪರವಾಗಿ ನಿಂತು ನನ್ನ ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಒಂದು ಕಾರ್ಯ ಮಾಡ್ತಿದ್ರಲ್ಲಪ್ಪ ಅಂತಂದು ಹೇಳಿ ಅವರಿಗೆ ಅತಿ ಹೆಚ್ಚು ಸಂತೋಷವಾಯಿತು. ನಂತರ ಏನಾಯ್ತು ನೋಡಿ, ರಾಜನ ಅರಮನೆ ಬಹಳ ದೊಡ್ಡದು. ಅದರ ಸುತ್ತ ಎತ್ತರವಾದ ಮರಗಳಿದ್ದವು. ಉದ್ದವಾಗಿಯೂ ತುಂಬಾ ಅಗಲವಾಗಿಯೂ ಇದ್ದ ಮೇಲ್ಚಾವಣಿಯ ಕೆಲವು ಭಾಗಗಳ ಮೇಲೆ ಈ ಮರಗಳು ನೆರಳು ಚೆಲ್ಲುತ್ತಿದ್ದವು. ವಿಷ್ಣು ಶರ್ಮ ಛಾವಣಿಯ ಮೇಲಿನ ಒಂದು ಏಕಾಂತವಾದ ಮೂಲೆಗೆ ರಾಜಕುಮಾರರನ್ನು ಕರೆದುಕೊಂಡು ಹೋದ. ಅಲ್ಲಿ ತನ್ನ ಮುಂದೆ ಅವರನ್ನು ಉಲ್ಲಕ್ಷಿಸಿಕೊಂಡು ತಾನೂ ಕುಳಿತ. ಹೀಗೆ ಆ ಸಭೆಯಲ್ಲಿ ಒಬ್ಬ ವಿದ್ವಾಂಸ ಮೇಲೆದ್ದು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಾನು ಗಮನ ಹರಿಸುತ್ತೇನೆ, ಅವರಿಗೆ ವಿದ್ಯೆಯನ್ನು ಕಲಿಸಿಕೊಡುತ್ತೇನೆ ಅಂತಂದು ಹೇಳಿದ. ಆ ವಿದ್ವಾಂಸನ ಹೆಸರೇನು? ವಿಷ್ಣು ಶರ್ಮ. ಹೀಗೆ ಆ ಮೂವರು ಮಕ್ಕಳನ್ನ ರಾಜ ಆ ವಿದ್ವಾಂಸನ ಕೈಗೆ ಒಪ್ಪಿಸಿದ. ಆ ವಿದ್ವಾಂಸ ಯಾರು? ವಿಷ್ಣು ಶರ್ಮ. ಅವನ ಕೈಗೆ ಒಪ್ಪಿಸಿದರು. ಆಗ ವಿದ್ವಾಂಸ ಏನ್ ಮಾಡಿದ, ಆ ಮೂವರು ಮಕ್ಕಳನ್ನ ಆ ಅರಮನೆಯ ಮೇಲ್ಛಾವಣಿ ಅಂದ್ರೆ ಮಾಳಿಗೆ ಮೇಲೆ ಕರೆದುಕೊಂಡು ಹೋಗಿ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಉಳ್ಳರಿಸಿದ. ಹೀಗೆ ಆ ಮೂವರು ಮಕ್ಕಳಿಗೆ ವಿದ್ಯಾಭ್ಯಾಸದ ಪ್ರಾರಂಭ ಮಾಡಲು ಯೋಜನೆಯನ್ನ ಹಾಕಿದ. ಯಾರು? ವಿಷ್ಣು ಶರ್ಮ. ಮುಂದೆ ನೋಡಿ, ವಿದ್ಯಾಭ್ಯಾಸವನ್ನು ದ್ವೇಷಿಸುತ್ತಿದ್ದ ಆ ರಾಜಕುಮಾರರಿಗೆ ಮೊದಲು ಇದರಿಂದೇನೂ ಸಂತೋಷವಾಗಲಿಲ್ಲ. ಆದರೆ ಸ್ವಲ್ಪ ಹೊತ್ತಿನಲ್ಲಿ
ಈ ಸ್ಥಳವನ್ನು ಬಿಟ್ಟು ಹೇಳಲು ಅವರಿಗೆ ಬೇಡವೆನಿಸಿತು. ವಿಷ್ಣು ಶರ್ಮನ ವಿದ್ಯಾಭ್ಯಾಸದ ರೀತಿ ಅಪೂರ್ವ. ಅವನು ಹೀಗೆ ಆರಂಭಿಸಿದ. ಗೋದಾವರಿ ನದಿ ತೀರದಲ್ಲಿ ದೊಡ್ಡದೊಂದು ಮರ, ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಶ್ರಯ ಪಡೆಯುತ್ತಿದ್ದವು. ವಿಷ್ಣು ಶರ್ಮ ಆ ವಿದ್ವಾಂಸನ ಮೂರು ಮಂದಿ ಮಕ್ಕಳ ವಿದ್ಯಾಭ್ಯಾಸದ ಹೊಣೆಯನ್ನ ತೆಗೆದುಕೊಂಡಿದೆ. ಆ ಮಕ್ಕಳನ್ನ ಎಳ್ಕೊಂಡು ಹೋದ, ಅರಮನೆಯ ಮೇಲ್ಚಾವಣೆಯ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಉಳ್ಳರಿಸಿದ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಈಗೆಲ್ಲ ಗೊತ್ತಾಗುತ್ತಲ್ಲ, ನಾವು ಯಾವುದೇ ಒಂದು ಅಭ್ಯಾಸವನ್ನ ಮಾಡೋದಕ್ಕೆ ಪ್ರಶಾಂತವಾದ ವಾತಾವರಣ ಬೇಕು. ಗಲಿಬಿಲಿಯ ವಾತಾವರಣದಲ್ಲಿ ನಾವು ಯಾವುದೇ ರೀತಿ ಒಂದು ವಿದ್ಯಾಭ್ಯಾಸವನ್ನ ಪಡೆಯೋದಕ್ಕಾಗಲ್ಲ, ಒಳ್ಳೆ ಆಲೋಚನೆಗಳನ್ನು ಮಾಡಬೇಕಾಗಲ್ಲ. ಹೀಗೆ ವಿಷ್ಣು ಶರ್ಮ ಆ ಮೂವರನ್ನ ಎಲ್ಲಿ ಕರ್ಕೊಂಡೋದ, ಮೇಲ್ಚಾವಣಿಯ ಪ್ರಶಾಂತವಾದ ಸ್ಥಳದಲ್ಲಿ ಕರ್ಕೊಂಡೋಗಿ ಉಳ್ಳರಿಸಿದ. ಆ ವಿದ್ವಾಂಸ ವಿಷ್ಣು ಶರ್ಮ ಯಾವ ರೀತಿಯಲ್ಲಿ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದ ಅಂತಂದ್ರೆ, ಗೋದಾವರಿ ನದಿಯ ತೀರದಲ್ಲಿ ದೊಡ್ಡದೊಂದು ಮರ, ಬೇರೆ ಬೇರೆ ದಿಕ್ಕುಗಳಿಂದ ಬರುತ್ತಿದ್ದ ಪಕ್ಷಿಗಳೆಲ್ಲ ರಾತ್ರಿ ಹೊತ್ತು ಆ ಮರದಲ್ಲಿ ಆಸರೆ ಪಡೆಯುತ್ತಿದ್ದವು. ಈ ರೀತಿಯಾಗಿ ಕಥೆಯನ್ನ ಪ್ರಾರಂಭ ಮಾಡ್ತಾ ಇದ್ದರು, ಪಾಠವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದರು. ಇದು ಆ ಮೂರು ಜನ ಮಕ್ಕಳಿಗೆ ಮೊದಲ ಮೊದಲು ಬೇಸರವೆನಿಸುತ್ತಿತ್ತು. ನಂತರ ಆ ವಿಷ್ಣು ಶರ್ಮ ಆ ಮೂವರ ಒಂದು ಏಕಾಗ್ರತೆಯನ್ನ ಹತೋಟಿಯಲ್ಲಿಟ್ಟು ಅವರನ್ನ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಬರುವಂತೆ ಕಥೆಯನ್ನ ಹೇಳ್ಕೊಂತ ಹೋಗ್ತಾ ಇದ್ರು. ಆಗ ಆ ಮೂರು ಜನ ಮಕ್ಕಳಿಗೆ, ರಾಜನ ಮಕ್ಕಳಿಗೆ, ದಿನ ಕಳೆದಂತೆಲ್ಲ ಆ ವಿಷ್ಣು ಶರ್ಮನ ವಿದ್ಯಾಭ್ಯಾಸ ಹೇಳುವ ಒಂದು ಪರಿ ಇಷ್ಟವಾಗ್ತಾ ಹೋಯಿತು. ಅವರು ಆಸಕ್ತಿಯನ್ನ ಹೊಂದಿದ್ರು. ನಂತರ ಏನಾಯ್ತು ನೋಡ್ರಿ, ಹೀಗೆ ಅವನು ಕಥೆಗಳನ್ನು ಹೇಳ್ತಾ ಹೋದ. ಅವೆಲ್ಲ ಮೃಗ ಪಕ್ಷಿಗಳನ್ನು ಕುರಿತ ಕಥೆಗಳು, ಆದರೆ ನಿಜವಾಗಿ ಅವು ನಮ್ಮ ಬಗ್ಗೆಯೇ ಇರುವಂತವು. ಮನುಷ್ಯನ ಬೇರೆ ಬೇರೆ ಸಮಸ್ಯೆಗಳನ್ನು ಅವುಗಳ ಪರಿಹಾರಗಳನ್ನು ಕುರಿತ ಕಥನಗಳು. ನಾನಿಗೆ ಮೊದಲೇ ಹೇಳಿದ್ದೆ, ಆ ವಿಷ್ಣು ಶರ್ಮ ಬರೆದಿರ್ತಕ್ಕಂತ ಎಲ್ಲಾ ಕಥೆಗಳು ಪ್ರಾಣಿ ಪಕ್ಷಿಗಳಿಗೆ ಪಾತ್ರಗಳನ್ನು ನೀಡಿ ಮನುಷ್ಯನ ಜೀವನಕ್ಕೆ ಅಳವಡಿಕೆ ಆಗತಕ್ಕಂಥವು. ಇವನ್ನ ನಾವು ನೀತಿ ಕಥೆಗಳು ಅಂತ ಹೇಳ್ತೀವಿ, ಹೌದಾ? ಹೀಗೆ ಆ ವಿಷ್ಣು ಶರ್ಮ ಆ ಮಕ್ಕಳನ್ನ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಪಡುವಂತೆ ಕಥೆಗಳನ್ನ ಹೇಳ್ಕೊಂತ ಹೋದ. ನಂತರ ಮುಂದುವರಿದ ಭಾಗ, ಮುಂದಿನ ಸನ್ನಿವೇಶ ಏನಾಯ್ತು ನೋಡ್ರಿ, ಆದರ್ಶ ಸ್ನೇಹಿತ ಯಾರು, ಗೆಳೆತನವನ್ನು ಉಳಿಸಿಕೊಂಡು ಬರುವುದು ಹೇಗೆ, ನಮಗೆ ವಿನಾಶ ತರಬಲ್ಲ ಆಸೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ, ಒಳ್ಳೆಯವನಾಗಿದ್ದು ಜಾಗರೂಕನಾಗಿರುವುದರಿಂದ, ಉದಾತ್ತನಾಗಿದ್ದು ಚತುರನಾಗಿರುವುದರಿಂದ ಲಾಭವಿದೆ ಎಂಬುದನ್ನು ಈ ಕಥೆಗಳು ತೋರಿಸಿಕೊಡುತ್ತವೆ. ನೋಡಿ, ಆ ಪಂಚಸೂತ್ರಗಳ ಒಂದು ಅರ್ಥ ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ವಿಷ್ಣು ಶರ್ಮ. ಯಾವ ಒಂದು ಉದ್ದೇಶದಿಂದ ಕಥೆಗಳನ್ನ ಹೇಳ್ತಾ ಇದ್ರು ಅಂತ ಹೇಳಿ, ಅಲ್ಲಿ ಮೊದಲನೇದಾಗಿ ಆದರ್ಶ ಸ್ನೇಹಿತ ಯಾರು. ಮಕ್ಕಳೇ, ನೀವು ಸ್ನೇಹಿತರ ಗುಂಪಿನಲ್ಲಿ ಕೆಲವರನ್ನ ನೀವು ಆದರ್ಶ ಸ್ನೇಹಿತರು ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿದ್ರು ಅಲ್ವಾ, ಅದರ ಬಗ್ಗೆ ಹೇಳ್ತಿರ್ತಕ್ಕಂಥ ಕಥೆಗಳು. ನಂತರ ಗೆಳೆತನವನ್ನು ಉಳಿಸಿಕೊಂಡು ಬರುವುದು ಹೇಗೆ, ನೀವು ಗೆಳೆತನವನ್ನ ಬೆಳೆಸ್ಕೊಳ್ತೀರಿ, ಅದನ್ನ ನಾನು ಕೊನೆಯವರೆಗೂ ಯಾವ ರೀತಿಯಾಗಿ ಉಳಿಸಿಕೊಂಡು ಹೋಗ್ಬೇಕು ಅನ್ನೋ ಒಂದು ಸನ್ನಿವೇಶವನ್ನ ಕಥೆಯ ರೂಪದಲ್ಲಿ ನೀತಿ ಕಥೆಯ ಮೂಲಕ ವಿಷ್ಣು ಶರ್ಮ ಅವರು ಹೇಳಿದ್ದಾರೆ. ನಂತರ ನಮಗೆ ವಿನಾಶ ತರಬಲ್ಲ ಆಸೆಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ, ಇದು ಯಾವ ಅಂಶವನ್ನು ಹೇಳ್ತಾರೆ, ಅತಿ ಆಸೆ ಗತಿ ಕೇಡು. ಯಾವುದೇ ಒಂದು ಅತಿ ಆಸೆಯನ್ನು ಕೊಡೋದ್ರಿಂದ ನಮಗೆ ವಿನಾಶ ಕಟ್ಟಿಟ್ಟ ಬುದ್ಧಿ. ಯಾವ ಅಂಶಗಳನ್ನಾದರೂ ತೆಗೆದುಕೊಳ್ಳಿ, ಅದು ನಮಗೆ ವಿನಾಶವನ್ನು ತರುತ್ತದೆ ಅಲ್ವಾ. ಹಾಗೆ ವಿನಾಶ ತರ್ತಕ್ಕಂತ ಒಂದು ವಸ್ತುಗಳಿಂದ ನಾವು ಹೇಗೆ ನಮ್ಮ ಒಂದು ವ್ಯಕ್ತಿತ್ವವನ್ನು ಉಳಿಸಿಕೊಳ್ಬೇಕು ಅಂತಕ್ಕಂಥದ್ದು ಆ ಒಂದು ಮೂಲದಿಂದ ಕಥೆಯನ್ನ ಹೇಳಿರ್ತಕ್ಕಂಥದ್ದು. ನಂತರ ಒಳ್ಳೆಯವನಾಗಿದ್ದು ಜಾಗರೂಕನಾಗಿರುವುದರಿಂದ, ಉದಾತ್ತನಾಗಿದ್ದು ಚತುರನಾಗಿರುವುದರಿಂದ ಲಾಭವಿದೆ ಎಂಬುದನ್ನು ಈ ಕಥೆಗಳು ತೋರಿಸಿಕೊಡ್ತವೆ. ಇದರ ಒಂದು ಹಿನ್ನೆಲೆ ಹೇಳಬೇಕಂತಂದ್ರೆ, ಉಪಾಯ ಬಂದವನಿಗೆ ಅಪಾಯವಿಲ್ಲ ಇರತಕ್ಕಂತ ಅಂಶ ಇದಿಷ್ಟು ಸಾರಾಂಶವನ್ನ ನಿಮಗೆ ತಿಳಿಸುತ್ತೇನೆ. ಮನುಷ್ಯನಿಗೆ ಉಪಾಯಗಳಿರಬೇಕು, ಒಳ್ಳೆಯ ಉಪಾಯಗಳಿರಬೇಕು, ಒಳ್ಳೆಯ ಆಲೋಚನೆಗಳಿರಬೇಕು. ಕಷ್ಟದ ಸಂದರ್ಭದಲ್ಲಿ, ಸಂಕಷ್ಟದ ಸ್ಥಿತಿಯಲ್ಲಿ ನಾವು ಯಾವ ರೀತಿಯ ಒಂದು ವಾತಾವರಣವನ್ನ ನಿಭಾಯಿಸಬೇಕು ಅಂತಕ್ಕಂಥದ್ದು ಮನುಷ್ಯನಿಗೆ
ತಿಳಿದಿರಬೇಕು, ಮನುಷ್ಯನಿಗೆ ಗೊತ್ತಿರಬೇಕು. ಈ ರೀತಿಯಾಗಿ ಮನುಷ್ಯ ಚಾಣಾಕ್ಷನಿದ್ರೆ ಎಂತಹ ಸನ್ನಿವೇಶಗಳು ಕೂಡ ಬಹಳ ಸರಳವಾಗಿ ಪರಿಹಾರವಾಗ್ತವೆ. ಈ ಒಂದು ಉದ್ದೇಶದಿಂದ ಆ ವಿಷ್ಣು ಶರ್ಮ ಪಂಚತಂತ್ರದ ಕಥೆಗಳನ್ನ ಹೇಳ್ಕೊಂಡು ಹೋಗಿದ್ದಾರೆ. ನೋಡಿ ಎಷ್ಟು ಆದರ್ಶವಾಗಿದವಲ್ಲ, ಅವೆಲ್ಲವೂ ನಾವು ಕಥೆಗಳ ಮೂಲಕ ನೋಡಬಹುದು. ನೀವು ನೋಡಿದ್ರೂ ಕೂಡ ಹಾಗೆ ಹೆಚ್ಚಾನು ಹೆಚ್ಚು ನೀತಿ ಕಥೆಗಳನ್ನ ನೀವು ನೋಡ್ರಿ. ಪಂಚತಂತ್ರದ ಕಥೆಗಳನ್ನು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಮತ್ತೆ ಮತ್ತೆ ಹೇಳಲಾಗಿದೆ, ಹೌದಾ? ಆ ವಿಷ್ಣು ಶರ್ಮ ಹಲವಾರು ಕಥೆಗಳನ್ನ ಬರುತ್ತೆ, ನೀತಿ ಕಥೆಗಳನ್ನ ಬೇರೆ ಬೇರೆ ಒಂದು ರೂಪದಲ್ಲಿ ಹೇಳಿದರೆ, ಆ ರೂಪದಲ್ಲಿ ಹೇಳ್ತಕ್ಕಂಥ ಬೇರೆ ಬೇರೆ ಕಾಲದಲ್ಲಿ ಹೇಳಿದರೆ, ಆ ಸಂದರ್ಭಗಳನ್ನ ಮತ್ತು ಆ ಕಥೆಗಳನ್ನ ನಾವು ನೋಡಿದ್ರೆ ಗಮನಿಸಿದ್ರೆ ಸರಿಯಾಗಿ ಗೊತ್ತಾಗುತ್ತೆ ಅದರಲ್ಲಿ ಇರ್ತಕ್ಕಂಥ ನೀತಿ ಏನಂತಂದ್ರೆ. ನೀವು ಕೂಡ ಈ ಕಥೆಗಳಲ್ಲಿ ಬೇಕಾದಷ್ಟು ಕಥೆಗಳನ್ನು ಓದಿರಬೇಕು, ಆದರೆ ಕೆಲವು ಕಥೆಗಳು ಅಷ್ಟು ಜನಪ್ರಿಯವಾಗಿಲ್ಲ. ಇದ್ದರೂ ಕಥಾಲೇಖನದಲ್ಲಿ ಅವು ರತ್ನಗಳಂತೆ ಇವೆ. ಉದಾಹರಣೆಗೆ ಮಾತಾಡುವ ಗುಹೆ ಎಂಬ ಕಥೆಯನ್ನು ತೆಗೆದುಕೊಳ್ಳಬಹುದು. ಇದು ತುಂಬಾ ರಸಭರಿತವಾದ ಕಥೆಯಾಗಿರುವುದು ಮಾತ್ರವಾಗದೆ ಪ್ರತಿಯೊಬ್ಬನು ಯಾವಾಗಲೂ ತನ್ನ ಬಗ್ಗೆ ಎಚ್ಚರಿಕೆಯಿಂದಿತ್ತು ಆತ್ಮರಕ್ಷಣೆಗೆ ಸಿದ್ಧನಾಗಿರಬೇಕೆಂಬ ಪಾಠವನ್ನು ಕಲಿಸುತ್ತದೆ. ನೋಡಿ, ವಿಷ್ಣು ಶರ್ಮ ಬರೆದಿರ್ತಕ್ಕಂಥ ಹಲವಾರು ನೀತಿ ಕಥೆಗಳು ಕೆಲವು ಕಾಲಗಳಲ್ಲಿ ಮತ್ತು ಕೆಲವು ಸಮಯದಲ್ಲಿ ಕೆಲವು ನೀತಿ ಕಥೆಗಳನ್ನು ಹೇಳ್ಕೊಂತ ಹೋಗಿದ್ದಾರೆ. ಅದರಲ್ಲಿ ಕೆಲವು ಪ್ರಸಿದ್ಧತೆಯನ್ನ ಪಡೆದಿವೆ, ಕೆಲವು ಪ್ರಸಿದ್ಧತೆಯನ್ನ ಪಡೆದಿಲ್ಲ ಅಂತಂದ ಹೇಳಿದ್ರೆ, ಆ ನೀತಿ ಕಥೆಗಳು ಸ್ವಲ್ಪ ಮನುಷ್ಯನಿಗೆ ವ್ಯತಿರಿಕ್ತವಾಗಿ ಮಾದರಿಯಾಗಿವೆ, ಕೆಲವೊಂದು ಬಹಳ ಪ್ರಸಿದ್ಧತೆಯನ್ನ ಪಡೆದಿವೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನಿಮಗೆ ಕೊಡಮಾಡಲು ಕೊಟ್ಟಿರ್ತಕ್ಕಂಥದ್ದು ಯಾವುದು? ಮಾತನಾಡುವ ಗುಹೆ. ಅದು ಕಾಲಕಾಲಕ್ಕೂ ಒಳ್ಳೆ ಮಾಣಿಕ್ಯದಂತೆ ಇಲ್ಲಿ ಹೇಳಿದ್ರೆ ರತ್ನಗಳಂತೆ ಇವೆ. ಕೆಲವೊಂದು ಕಥಾಲೇಖನಗಳು ಮುತ್ತು ರತ್ನದಂತಿವೆ ಅಂತಂದ್ರೆ ಬಹಳ ಪ್ರಸಿದ್ಧತೆಯನ್ನ ಪಡೆದಿವೆ. ಅವುಗಳಲ್ಲಿ ಒಂದು ಮಾತಾಡುವ ಗುಹೆ, ಇದು ಅತ್ಯಂತ ಪ್ರಸಿದ್ಧವಾದ. ಆ ಮಾತನಾಡುವ ಗುಹೆ ಒಂದು ಆ ನೀತಿ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಯಾವಾಗಲೂ ತನ್ನ ಬಗ್ಗೆ ಎಚ್ಚರಿಕೆಯಿಂದಿರೋದು, ಎಂತ ಸಂಕಷ್ಟಗಳು ಬಂದರೂ ಕೂಡ ಎಚ್ಚರಿಕೆಯಿಂದಿರೋದು, ಎಂತ ಸಂಕಷ್ಟಗಳು ಬಂದ್ರೆ ಅವುಗಳಿಗೆ ಯಾವ ರೀತಿಯಾಗಿ ತಂತ್ರವನ್ನ ಬಳಸಿಕೊಂಡು ಅದನ್ನ ಸಮಸ್ಯೆಯನ್ನು ಹೋಗಲಾಡಿಸಬೇಕಂತಕ್ಕಂಥ ಒಂದು ಸಂದರ್ಭ ಈ ಮಾತಾಡುವ ಗುಹೆಯಲ್ಲಿ ಚಿತ್ರಿತವಾಗಿದೆ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ನಾವು ಈ ಒಂದು ಮಾತಾಡುವ ಗುಹೆಯ ಒಂದು ಚಿತ್ರಣವನ್ನ ನೋಡೋಣ. ಏನಿದೆ ಇದರಲ್ಲಿ ಅಂತ ಹೇಳಿ, ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ಇತ್ತು. ನಿರ್ಜನವಾದ ಪ್ರದೇಶದಲ್ಲಿದ್ದ ಗುಹೆಯೊಂದರಲ್ಲಿ ಅದರ ವಾಸ. ಒಂದು ದಿನ ನರಿ ಅಲ್ಲಿ ಇಲ್ಲದೆ ಇದ್ದಾಗ ಹಸಿವೆಯಿಂದ ಕಂಗಾಲಾಗಿದ್ದ ಸಿಂಹವೊಂದು ಅಲ್ಲಿಗೆ ಬಂತು. ಗುಹೆಯನ್ನು ಹೊಕ್ಕು ಆ ಸಿಂಹ ಸುತ್ತಲೂ ನೂಸಿ ನೋಡಿತು. ಅದು ನರಿಯ ವಾಸಸ್ಥಳ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ಸಿಂಹ ಭಾವಿಸಿತು. ಆಹಾರ ಹುಡುಕಿಕೊಂಡು ನಾನು ಅಲೆಯುವುದು ಏಕೆ? ಇಲ್ಲಿ ಕೊಂಚ ಹೊರಡಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ನರಿ ಹಿಂತಿರುಗಿ ಬಂದಾಗ ನನಗೆ ಸವಿಗೂಟ ಸಿಗ್ತದೆ. ನೋಡಿ, ಮಾತಾಡುವ ಗುಹೆಯಲ್ಲಿ ಇಲ್ಲಿ ಸಿಂಹ ಮತ್ತು ನರಿಯ ಪಾತ್ರಗಳನ್ನ ವಿಷ್ಣು ಶರ್ಮರವರು ಸೃಷ್ಟಿಸಿ ಕಥೆಯನ್ನು ಹೇಳಿದ್ದಾರೆ. ಒಂದು ದಿನ ಆ ನರಿಯು ವಾಸವಾಗಿರ್ತಕ್ಕಂಥ ಗುಹೆಯಲ್ಲಿ ಸಿಂಹ ಆಹಾರವನ್ನ ಹುಡುಕಿಕೊಂಡು ಬಂದಿರತಕ್ಕಂಥ ಸಂದರ್ಭ, ಆ ಸಂದರ್ಭದಲ್ಲಿ ಏನಾಯ್ತು, ಒಂದು ಗುಹೆಯನ್ನ ನೋಡ್ತು. ನೋಡಿದ ತಕ್ಷಣ ಆ ಗುಹೆಯೊಳಗೆ ಪ್ರವೇಶವನ್ನು ಪಡೆದು ಸುತ್ತಲೂ ಮೂಸಿ ನೋಡಿತು. ಮೂಸಿ ನೋಡಿತು ಅಂತ ಹೇಳಿದ್ರೆ ಅದರ ವಾಸನೆಯನ್ನ ತೆಗೆದುಕೊಳ್ತು. ಈ ಪ್ರಾಣಿಗಳಿಗೆ ಸಾಮಾನ್ಯವಾಗಿ ಆಹಾರವನ್ನ ಹುಡುಕುತ್ತ ಹೋದಾಗ ಅವುಗಳು ಆಹಾರ ಪದಾರ್ಥಗಳ ವಾಸನೆ ಎಷ್ಟೋ ದೂರದಿಂದ ಅವುಗಳು ಪಡಿತು, ಆ ವಾಸನೆಯನ್ನ ಪಡಿತು. ಹಂಗೆ ಈ ಗುಹೆಯಲ್ಲಿ ಆ ಸಿಂಹ ಏನ್ ಮಾಡ್ತು, ಸುತ್ತಲೂ ಮೂಸಿ ನೋಡ್ತು. ಮೂಸಿ ನೋಡಿದ ತಕ್ಷಣ ಏನಿಸ್ತು, ಇದು ನರಿಯ ಒಂದು ಗುಹೆ, ನರಿ ಕೂಡ ಇಲ್ಲಿ ವಾಸವಾಗ್ತದೆ. ಹಾಗೆ ನಾನು ಯಾಕೆ ಸುಮ್ಮನೆ ಅತ್ತ ಇತ್ತ ಆಹಾರವನ್ನು ಹುಡ್ಕೊಳ್ಳೋದಕ್ಕೆ ಹೋಗ್ಬೇಕು, ಇಲ್ಲೇ ಇದ್ರೆ ಸ್ವಲ್ಪ ಹೊತ್ತಿನಲ್ಲಿ ನರಿರಾಯ ನನಗೆ ಆಹಾರವಾಗ್ತಾನೆ ಅಂತಂದು ಹೇಳಿ ಅದು ಆ ಗುಹೆಯೊಳಗೆ ಉಳ್ಕೊಂಡು ಆ ವಿಶ್ರಾಂತಿಯನ್ನ ಪಡೀತು ಅಂತ ಹೇಳ್ಬಿಟ್ಟು ಇಲ್ಲಿ ಕಥೆಯನ್ನ ಹೇಳಿದ್ದಾರೆ. ನಂತರ ಏನಾಗುತ್ತೆ ನೋಡ್ರಿ, ಮುಸ್ಸಂಜೆಯ ಹೊತ್ತಿಗೆ ನರಿ ಮನೆಗೆ ಮರಳಿ ಬಂತು. ಗುಹೆಯನ್ನು ಪ್ರವೇಶಿಸಬೇಕು ಎನ್ನುವಾಗ ಅದಕ್ಕೆ ಸಿಂಹದ ಅಸ್ಪಷ್ಟ ಹೆಜ್ಜೆಗಳ ಗುರುತುಗಳು ಕಂಡವು. ಅದರ ಹೃದಯ ಜೋರಾಗಿ ಪಡೆದುಕೊಳ್ಳುತ್ತಿತ್ತು.
ಅನಂತರ ಅದು ಧೈರ್ಯ ತಂದುಕೊಂಡು ಗಟ್ಟಿಯಾಗಿ ಕೂಗಿ ಹೇಳಿತು, ಎಲೆ ಮಾತನಾಡುವ ಗುಹೆ ನನಗೇನಾಗಿದೆ? ಸಾಮಾನ್ಯವಾಗಿ ನಾನು ಮನೆಗೆ ಬಂದಾಗಲೆಲ್ಲ ನೀನು ನನ್ನನ್ನು ಕುರಿತು ನರಿಯೇ ದಯಮಾಡಿಸಬೇಕು ಎಂದು ಹೇಳಿ ನನ್ನನ್ನು ಬರಮಾಡಿಕೊಳ್ಳುತ್ತಿದ್ದೆ. ಆದರೆ ಈ ದಿನ ನೀನು ಮೌನ, ನಾನು ಒಳಕ್ಕೆ ಬರಬಾರದು ಎಂದು ನಿನ್ನ ಇಷ್ಟ ಎಂದು ನಾನು ನಂಬಲೆ. ನೋಡಿ, ಆ ವಿಶ್ರಾಂತಿಯನ್ನು ಪಡೆದಿರ್ತಕ್ಕಂತ ಸಿಂಹ, ನಂತರ ಸಂಜೆ ಆಗುತ್ತಾ ಆ ನರಿ ತನ್ನ ಗುಹೆಗೆ ಪ್ರವೇಶವನ್ನು ಪಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸಿಂಹದ ಅಸ್ಪಷ್ಟ ಹೆಜ್ಜೆ ಕುರಿತು ಆ ನರಿಗೆ ಕಾಣಿಸಿತು. ಆಗ ಆ ನರಿಗೆ ಬಹಳ ಭಯಗೊಂಡು, ಓ ಸಿಂಹರಾಯ ನನ್ನನ್ನು ತಿನ್ನಲು ಬಂದಿದ್ದಾನೆ, ನಾನೇನಾದರೂ ಒಂದು ಉಪಾಯ ಮಾಡಬೇಕು ಅಂತಂದು ಹೇಳಿ ಏನ್ ಮಾಡ್ತು, ಅದು ಚಾಣಾಕ್ಷತೆಯಿಂದ ಒಂದು ಯೋಜನೆಯನ್ನ ಮಾಡ್ತು. ಏನು ಆ ಸಿಂಹಕ್ಕೆ ಕೇಳುವ ಹಾಗೆ ಅದು ನರಿ, ಓ ಮಾತನಾಡುವುದೇ, ನಾನು ಪ್ರತಿದಿನ ಬರುವಾಗ ನನ್ನನ್ನು ನೀನು ಸ್ವಾಗತ ಮಾಡ್ತಾ ಇದ್ದೆ, ಏನಂತಂದು ಹೇಳಿ ಏನಂತ ಸ್ವಾಗತ ಮಾಡ್ತಾ ಇದ್ದೆ, ನರಿಯೇ ದಯಮಾಡಿಸಬೇಕು ಅಂತಂದು ಹೇಳ್ಬಿಟ್ಟು ಪ್ರತಿನಿತ್ಯ ಕರೀತಾ ಇದ್ದೆ, ಆದ್ರೆ ಇವತ್ತೇಕೆ ಮೌನವಾಗಿದ್ದಿ ಅಂತಂದು ಹೇಳ್ಬಿಟ್ಟು ಗುಹೆಗೆ ಹೇಳ್ತು. ಗುಹೆಗೆ ಹೇಳ್ತು ಅನ್ನೋದ್ರ ಉದ್ದೇಶ ಏನು, ಅಲ್ಲಿ ಸಿಂಹಕ್ಕೆ ಕೇಳಬೇಕು. ಸಿಂಹ ಆ ಗುಹೆನೇ ಮಾತನಾಡಿದೆ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಭಾವಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಆ ನರಿ, ಗುಹೆ ನಾನು ಪ್ರತಿದಿನ ಬರುವಾಗ ನನ್ನನ್ನು ನೀನು ಆಹ್ವಾನ ಮಾಡ್ತಾ ಇದ್ದೆ, ನರಿಯೇ ದಯಮಾಡಿಸಬೇಕು ಅಂತಂದು ಹೇಳಿ ಯಾರು ಇವತ್ತು ಯಾಕೆ ಮೌನದಿಂದ ಇದ್ದಿ ಅಂದಾಗ ಅದೆಲ್ಲ ಮಾತುಗಳನ್ನ ಸಿಂಹ ಆಲಿಸ್ತಾ ಇತ್ತು, ಕೇಳ್ತಾ ಇತ್ತು. ಹೀಗೆ ನಂತರ ಸಂದರ್ಭ ಏನಾಗುತ್ತೆ ನೋಡಿ, ಸಿಂಹ ತನ್ನಷ್ಟಕ್ಕೆ ಹೀಗೆ ಯೋಚಿಸಿತು, ನಾನು ಇಲ್ಲಿ ಇರುವುದರಿಂದ ಈ ಗುಹೆಗೆ ಹೆದರಿಕೆಯಾಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ, ಆ ಕಾರಣದಿಂದಲೇ ಇದು ನರಿಯನ್ನು ಸ್ವಾಗತಿಸುತ್ತಿಲ್ಲ. ಓ, ಆ ಸಿಂಹ ಏನ್ ತಿಳ್ಕೊಂತು, ಗುಹೆನ ಎಲ್ಲೋ ಹೆದರ್ಬಿಟ್ಟಿದೆ ನನಗೆ, ಆ ಗುಹೆ ನನಗೆ ಹೆದರಿ ನರಿರಾಯನನ್ನು ಒಳಗಡೆ ಆಹ್ವಾನ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೆದರ್ಬಿಟ್ಟಿದೆ ಅಂತಂದು ಹೇಳ್ಬಿಟ್ಟು ಆ ಸಿಂಹ ಆ ರೀತಿಯಾಗಿ ಭಾವಿಸ್ತು. ಆದ್ರೆ ನಿಜವಾದ ನರಿ ಆ ಗುಹೆಗೆ ಸಿಂಹಕ್ಕೆ ಕೇಳುವಂತೆ ಆ ಗುಹೆ ಮೇಲೆ ಹೇಳಿತು. ಅಂದ್ರೆ ಏನಾಗುತ್ತೆ ನೋಡ್ರಿ, ಹೀಗೆಂದು ಸಿಂಹ ಜೋರಾಗಿ ಗರ್ಜಿಸಿ ಹೇಳಿತು, ನರಿರಾಯರೇ ಬರಬೇಕು ಬರಬೇಕು. ನೋಡಿ, ಆ ಸಿಂಹ ಆಲೋಚನೆ ಯೋಜನೆ ಇಲ್ಲದ ಸಿಂಹ ಏನ್ ಮಾಡ್ತು, ಆ ಗುಹೆನೇ ಮಾತಾಡ್ತಿದೆ ಅಂತಂದು ಹೇಳ್ಬಿಟ್ಟು ಏನ್ ಮಾಡ್ತು, ಅದು ಜೋರಾಗಿ ಗರ್ಜಿಸಿ ನರಿರಾಯರೇ ಬರಬೇಕು ಬರಬೇಕು ಅಂತಂದು ಕೂಗಿತು, ಗರ್ಜಿಸಿತು. ಆಗ ಮುಂದೆ ಸಂದರ್ಭ, ತನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಪಲಾಯನ ಮಾಡುತ್ತಾ ನರಿ ಊಳಿ ಹೇಳಿತು, ಪ್ರಿಯ ಗುಹೆ ನಿನ್ನನ್ನು ತ್ಯಜಿಸಿ ಹೋಗಲು ನಾನು ನಿಶ್ಚಯಿಸಿದ್ದೇನೆ. ತನ್ನಷ್ಟಕ್ಕೆ ತಾನು ಒಳಗೊಳಗೆ ನಗುತ್ತ ನರಿ ಹೀಗೆ ಅಂದುಕೊಂಡಿತು, ಮಾತನಾಡುವ ಗುಹೆ ಅಲ್ವಾ, ಇಂತಹ ಸಂಗತಿಯನ್ನು ಇಡೇ ಇಲ್ಲ, ದೇವರ ದಯೆ ಬಚಾವಾದೆ. ನೋಡಿ, ಇಲ್ಲಿ ನರಿ ಒಳ್ಳೆಯ ಉಪಾಯವನ್ನು ಮಾಡಿತು. ಅದಕ್ಕೆ ಉಪಾಯಕ್ಕೆ ಯೋಗ್ಯವಾದ ಒಂದು ಪ್ರಾಣಿ ಅಂತ ಹೇಳಿದ್ರೆ ನರಿ, ಅದಕ್ಕೆ ಏನಂತ ಹೇಳಿದ್ರೆ ಚತುರ ಪ್ರಾಣಿ ಅಂತ ಹೇಳ್ತಾರೆ. ಹಾಗಾಗಿ ನರಿ ಏನ್ ಮಾಡ್ತು, ಆ ಗುಹೆ ಹತ್ರ ಬಂದ್ಬಿಟ್ಟು ಸಿಂಹದ ಹೆಜ್ಜೆಯನ್ನು ನೋಡಿ ಆ ಗುಹೆಯ ಮೇಲೆ ನನ್ನನ್ನು ನೀನ್ ಏಕೆ ಆಹ್ವಾನ ಮಾಡ್ತಾ ಇಲ್ಲ ಅಂತ ಅಂದಾಗ ಸಿಂಹ ಏನ್ ಮಾಡ್ತಾವಾಗ ಗರ್ಜಿಸಿ ಹೇಳ್ತು, ನರಿರಾಯರೇ ಒಳಗಡೆ ಪ್ರವೇಶಿಸಿ ಅಂತ ಕೇಳಿದ ತಕ್ಷಣ ನರಿಗೆ ಏನಿಸ್ತು, ಓ ಗುಹೆಯಲ್ಲಿ ಸಿಂಹ ಇದೆ ಅಂತಂದು ಹೇಳ್ಬಿಟ್ಟು ಮತ್ತೆ ಯೋಚನೆ ಏನ್ ಮಾಡ್ತು, ಮುಂದೆ ಏನ್ ಹೇಳ್ತದು, ತನ್ನ ಜೀವ ಉಳಿಸಿದ್ದಕ್ಕಾಗಿ ಪಲಾಯನ ಮಾಡ್ತಾ ನರಿ ಊಳಿ ಹೇಳಿತು. ಊಳಿ ಹೇಳಿತು ಅಂತ ಹೇಳಿದ್ರೆ ಜೋರಾಗಿ ಕೂಗಿ ಹೇಳಿತು, ಪ್ರಿಯ ಗುಹೆ ನಿನ್ನನ್ನು ತ್ಯಜಿಸಿ ಹೋಗಲು ನಾನು ನಿಶ್ಚಯಿಸಿದ್ದೇನೆ ಅಂತಂದು ಹೇಳಿ ಆ ಸಿಂಹ ಇರುವುದನ್ನ ಗಮನಿಸಿ ಅದು ನರಿ ಏನ್ ಮಾಡ್ತು, ಓಡಿ ಹೋಯಿತು. ತನ್ನ ಜೀವ ಉಳಿತು ಅಂತಂದು ಹೇಳ್ಬಿಟ್ಟು ಪ್ರಾಣ ರಕ್ಷಣೆಯನ್ನು ಮಾಡೋದಕ್ಕೆ ಓಡಿ ಹೋಯಿತು. ಪ್ರಿಯ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಅತ್ಯಂತ ಉತ್ತಮವಾಗಿ ಸಂದೇಶ ನೀಡತಕ್ಕಂತ ನೀತಿಯುಳ್ಳ ಕಥೆಗಳು ವಿಷ್ಣು ಶರ್ಮಾ ಬರೆದಿರ್ತಕ್ಕಂಥವನ್ನ ನೀವು ಓದ್ತಾ ಇರಬೇಕು. ಆ ಕಥೆಯ ನೀತಿ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕಷ್ಟದ ಸಂದರ್ಭದಲ್ಲಿ ಉತ್ತಮ ಆಲೋಚನೆಗಳನ್ನು ಮಾಡಿದರೆ ಕಷ್ಟಗಳು ಪರಿಹಾರವಾಗ್ತವೆ ಅಂತಕ್ಕಂತ ಒಂದು ಉದ್ದೇಶ. ಯಾವುದೇ ಸಂಕಷ್ಟ ಬಂದಾಗ ಹೆದರಬಾರದು, ಅವುಗಳನ್ನ ದೂರ ಮಾಡುವ ಆಲೋಚನೆಗಳನ್ನ ನಾವು ಮಾಡಬೇಕು ಅಂತಕ್ಕಂತ ಒಂದು ಇಲ್ಲಿ ನೀತಿ ಕಥೆಯನ್ನ ಹೇಳಿದ್ದಾರೆ. ಆ ಒಂದು ಪ್ರಾಣಿ ಪಕ್ಷಿಗಳೊಂದಿಗೆ ಆ ಪಾತ್ರಗಳನ್ನ ಸೃಷ್ಟಿ ಮಾಡಿ
ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀತಿಯನ್ನ ಇಲ್ಲಿ ವಿಷ್ಣು ಶರ್ಮ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಹಾಗಾಗಿ ನೀವು ಆ ಪ್ರತಿಯೊಂದು ಅಂಶಗಳನ್ನ ಆ ಪಾಠದಲ್ಲಿ ಹಲವು ಬಾರಿ ಓದಿ ನೀವು ಅರ್ಥವನ್ನ ಮಾಡಿಕೊಳ್ಬೇಕು. ಹಾಗಾದಾಗ ಮಾತ್ರ ಅದರ ಒಂದು ಸಂಪೂರ್ಣ ಸಾರಾಂಶ ನಮಗೆ ತಿಳಿಯುತ್ತದೆ. ಈ ರೀತಿಯಾಗಿ ಹೇಳ್ತಾ ಇಂದಿನ ತರಗತಿಯನ್ನ ಮುಕ್ತಾಯ ಮಾಡೋಣ. ಧನ್ಯವಾದಗಳು.